ಕೊಡ್ತೀನಿ, ಇದನ್ನ ಏನಕ್ಕೆ ತರಿಸ್ಕೊಂಡಿದ್ದೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ನನಗೆ ಇದು ತುಂಬ ಯೂಸ್ ಆಯಿತು, ತರಿಸಿ ಇಟ್ಕೊಂಡಿದ್ದೆ, ನನಗೆ ಮುಂಚೆನೇ ತರಿಸಿ ಇಟ್ಕೊಂಡಿದ್ದೆ ನಾನು. ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಹಾಯ್ ಮೇಡಮ್. ಈಗ ನನ್ನ ತಂಗಿ ಅಂದರೆ ಇವಾಗ ಸಂಜೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ತಂಗಿ ಇವಾಗ ಕೋಳಿನ ತಗೊಂಬಂದು, 7:30 ಆಗಿದೆ ಟೈಮ್ ಇವಾಗ. ಇವಾಗ ಕೋಳಿ ತಗೊಂಬಂದು ನಮ್ಮಪ್ಪ ಇವಾಗೇ ಹೋಗ್ಬಿಟ್ಟು ಕ್ಲೀನ್ ಮಾಡ್ಸ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಟು. ಯಾಕೆಂದ್ರೆ ನಾಳೆ ಶುಕ್ರವಾರ ಶನಿವಾರ ನಾನು ತಿನ್ನಲ್ಲ, ಇನ್ನು ಸಂಡೇ ಆಗೋಗುತ್ತೆ. ಅದಕ್ಕೆ ಬೇಡ ಅಮ್ಮ, ಇಬ್ರು ನೀಟಾಗಿ ಕಾಣಿಸ್ತಾ ಇದೀವ ಕ್ಯಾಮ್ರಾದಲ್ಲಿ. ಮೇ ಕಾಣಿಸ್ತಲ್ಲ ಇವಾಗ, ಇವಾಗ ಕಾಣಿಸ್ತಲ್ಲ. ಅದಕ್ಕೆ ಅಪ್ಪ ಇವಾಗೆ ಕ್ಲೀನ್ ಮಾಡ್ಸ್ಕೊಂಡ್ ಬರ್ತೀನಿ ಒಂದು ಕೋಳಿನ. ನಾಳೆ ಅಪ್ಪ ಮತ್ತೆ ನನ್ನ ತಂಗಿ ಅಜ್ಜಿ 3 ಜನ ತಿಂತಾರೆ, ಅಮ್ಮ ತಿನ್ನಲ್ಲ, ನಾನು ತಿನ್ನಲ್ಲ. ಹೆಂಗೋ ಮ್ಯಾನೇಜ್ ಆಗುತ್ತೆ. ಇವಾಗ ಸಂಜೆಗೆ ಅಂದರೆ 7:30, ಇನ್ನೊಂದು 1/2 ಗಂಟೆಗೆ ಅಮ್ಮ ಸಾಂಬಾರು ಮತ್ತು ಫ್ರೈ ಮಾಡ್ಬಿಡ್ತಾರೆ. ನಾನು ತಿಂತೀನಿ ಇವಾಗ, ನನ್ನ ತಂಗಿನೂ ತಿಂತಾಳೆ. ಕೋಳಿ ಅದು ನಾಟಿ ಕೋಳಿ ಅಂತೂ ಸಖತ್ತಾಗಿರುತ್ತೆ. ನಾಟಿ ಕೋಳಿ ತಿಂದು ತಿಂದು ಇವಾಗ ಬಾಯ್ಲರ್ ಕೋಳಿ ತಿನ್ನೋಕ್ಕೆ ಆಗ್ತಾಯಿಲ್ಲ. ಅಪ್ಪ ಓಪನ್ ಆಯ್ತಪ್ಪ. ಹಾಂ ನೋಡಿ, ಅಪ್ಪ ನೋಡ್ಕೊಂಬಂದ್ರೆ ಇವಾಗ ಓಪನ್ ಇದೆಯಂತೆ. ನೋಡಿ ಕೋಳಿ ತಗೊಂಬಂದಿದ್ದಾಳೆ ನನ್ನ ತಂಗಿ, ಅಂದ್ರೆ ದೊಡ್ಡ ಅಮ್ಮಪ್ಪಂದು ಕೋಳಿ ಹಿಡ್ಕೊಂಬಂದವಳೆ. ನೋಡಿ ಪಾಪ ಫ್ರೆಂಡು, ಅವನ್ ಬಾಬು ಮಳೆಯಲ್ಲಿ ಅನ್ಕೊಂಡು ಹಿಡ್ಕೊಂಬಂದೆ. ಮೇಘ ಹೆಸರೇನೆ? ಮೇಘ ನರೇಂದ್ರ. ಥ್ಯಾಂಕ್ಸ್ ಕಣಪ್ಪ ವೀಡಿಯೋ ನೋಡಿದ್ರೆ. ನೋಡಿ ಎಲ್ಲ ದಾರ ಕಟ್ಬಿಟ್ಟು ಕಾಲ್ಗೆ ನಾವು ಅಪ್ಪ ಎತ್ತಿಡ್ತಾ ಇದಾರೆ. 5 ಕೋಳಿ ಇದೆ, ಇದ್ರಲ್ಲಿ 2, ಅದ್ರಲ್ಲಿ 3. ಅಮ್ಮ ಮತ್ತೆ ಅಪ್ಪ ಇಬ್ರು ಪಾಪುನ ಕರ್ಕೊಂಡು ಹೋಗಿದ್ದಾರೆ ಇಂಜೆಕ್ಷನ್ ಹಾಕ್ಸ್ಕೊಂಬರಕ್ಕೆ 2 ತಿಂಗಳದು. ಕೆಳಗೆ ಹೋಗ್ಬಿಟ್ಟು ಗಾಡಿ ಹತ್ತಿಸ್ಬಿಟ್ಟು ಬಂದೆ, ತಿರ್ಗಾ ಮೇಲೆ ಬಂದಿದ್ದೆ, ಯಾಕೋ ಇರೋಕ್ಕಾಗ್ತಾ ಇಲ್ಲ, ತಿರ್ಗಾ ಕೆಳಗಡೆ ಹೋಗ್ತೀನಿ. ಕೆಳಗಡೆ ಮನೇಲಿದ್ದರೆ ಅವ್ರು ಬಂದ ತಕ್ಷಣ ಪಾಪ ನೋಡ್ಬೋದು ಅಳ್ತಾನೋ ಏನೋ, ನೋವಾಗಲ್ಲ ಅಂತಿದ್ರು 2 ತಿಂಗಳು ಇಂಜೆಕ್ಷನು, ನೋಡೋಣ ಏನು ಮಾಡ್ತಾನೆ ಅಂತ. ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ, ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಪಾಪುಗೆ ಇಂಜೆಕ್ಷನ್ ಹಾಕಲಿಲ್ಲ ಇವತ್ತು, ಲಾಸ್ಟ್ ಇಂಜೆಕ್ಷನ್ ಕೂಡ 21ಗೆ ಹಾಕ್ಸಿದ್ವಿ, ಇದು 21ಗೆ ಹಾಕ್ಸ್ತಾ ಇದ್ದೀರಾ? ಬೇಡ, ಇನ್ನೊಂದು 2-3 ದಿನ ಹೆಚ್ಚು ಕಮ್ಮಿ ಹಾಕ್ಬೇಕಾಗುತ್ತೆ ಅಂತ ಹೇಳಿದ್ರಾ? ಸರಿ ಆಯ್ತು ಅಂದ್ಬಿಟ್ಟು ವಾಪಸ್ ಬಂದಿದ್ದಾರೆ ಅಮ್ಮ ಮತ್ತು ಅಪ್ಪ. ನಾಳೆ ನೋಡೋಣ, ಆದರೆ ಹಾಕ್ಸ್ತೀವಿ ಇಲ್ಲಾಂದರೆ ಇನ್ನೊಂದು 2 ದಿನ ಬಿಟ್ಕೊಂಡು ಆಮೇಲೆ ಹೋಗಿ ಹಾಕ್ಸ್ತೀವಿ. ಪಾಪು ಇಲ್ಲೇ ಮಾತಾಡ್ತಾ ಇದ್ದಾನೆ, ಅವನ್ನ ಆಟ ಆಡಿಕೊಂಡು ಫೋಟೋ ನೋಡ್ಕೊಂಡು ಮಾತಾಡ್ತಾನೆ, ಅವ್ನಿಗೆ ಫೋಟೋಗಳಂದರೆ ಭಾರಿ ಇಷ್ಟ. ಇಲ್ಲೇ ಕೆಳಗಡೆ ಮನೆಗೆ ಬಂದೆ, ಅವ್ನು ಪಾಪುನ ಕಳಿಸ್ಬಿಟ್ಟು ಇಲ್ಲೇ ಕೆಳಗೆ ಇದ್ದೆ. ಸರಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಿಮ್ಮ ಜೊತೆ ಕ್ವಿಕ್ಕಾಗಿ ಒಂದು ಸಾಂಬಾರ್ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ಆಲ್ ಸಾಂಬಾರ್ ಅಂತಾರೆ. ನನಗೆ ಫಸ್ಟ್ ಇದನ್ನು ತಿನ್ನೋದಕ್ಕೆ ಒಂಚೂರು ಇಷ್ಟ ಇರಲಿಲ್ಲ, ಆದರೆ ಇವಾಗ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಅವ್ನ ಬಟ್ಟಲಲ್ಲಿ ಹಾಲು ತೊಗೊಂಡಿದ್ದೀವಿ, ಇಷ್ಟು ಸಾಂಬಾರ್ ಬೇಕು ಅಷ್ಟು ಹಾಲು ತೊಗೊಂಡಿದ್ದೀವಿ. ಅದಕ್ಕೆ ಸಾಂಬಾರ್ ಪುಡಿ ಹಾಕ್ತಾಯಿದ್ದಾರೆ, ಇದು ಯಾವುದೇ ಕಾಳು ಹಾಕ್ತಿರೋ ಸಾಂಬಾರ್ ಪುಡಿ, ನೀವು ನಾರ್ಮಲ್ ಸಾಂಬಾರ್ ಪುಡಿನೂ ಹಾಕೋಬೋದು. ನನಗೆ ಅಂತ ಬರೀ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಬಿಸಿಟ್ಕೊಂಡಿದ್ದಾರೆ, ಅದನ್ನು ಇವಾಗ ಹಾಲು ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದಾರೆ. ಇದು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಮತ್ತು ಸ್ವಲ್ಪ ಗಂಟು ಗಂಟು ಇದ್ದರೂ ಪರವಾಗಿಲ್ಲ, ಅದು ಬೇಯಬೇಕಾದ್ರೆ ನೀಟಾಗಿ ಅದು ಇದಾಗ್ಬಿಟ್ಟು ಬೇಯ್ಕೊಳ್ಳುತ್ತೆ. ಇವಾಗ ನೋಡಿ ಪಾತ್ರೆ ಇಟ್ಕೊಂಡಿದ್ದಾರೆ ಅಮ್ಮ, ಬಾಣಲೆ ಇಟ್ಕೊಂಡಿದ್ದಾರೆ. ಈ ಬಾಣಲೆ ನನಗೆ ಅಂತಲೇ ಇಟ್ಕೊಂಬಿಟ್ಟಿದ್ದಾರೆ, ನನಗೆ ಒಂದೊಂದು ಚೂರು ಸಾಂಬಾರು ಮಾಡಬೇಕಲ್ಲ, ಅದಕ್ಕೆ ಒಂದೊಂದು ಚೂರು ಚಿಕ್ಕದದು, ಮತ್ತು ಒಲೆನೂ ಕೂಡ ಅಷ್ಟೇ ಚಿಕ್ಕದು, ಮತ್ತು ಸೆಂಟ್ರಲ್ ಚಿಕ್ಕ ಒಲೆ ಇರುತ್ತಲ್ಲ ಅದರಲ್ಲಿ ಮಾಡ್ತಾರೆ ನನಗೆ ಅಂತ ಹೇಳ್ಬಿಟ್ಟು. ನೋಡಿ ಇದು ಹುಚ್ಚಳ್ಳೆಣ್ಣೆ, ಒಂದು 2 ಸ್ಪೂನಷ್ಟು ಹಾಕಿದ್ದಾರೆ. ನೀವು ಹುಚ್ಚಳ್ಳೆಣ್ಣೆ ತಿನ್ನಲ್ಲ, ನಿಮ್ಮ ಬಾಡಿಗೆ ಸೂಟ್ ಆಗಲ್ಲ ಅಂದರೆ ನೀವು ನಾರ್ಮಲ್ ಆಯಿಲು ಇಲ್ಲಾಂದರೆ ತುಪ್ಪದಲ್ಲಿ ಕೂಡ ಈ ಸಾಂಬಾರನ್ನ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನನಗೆ ಹಾಲು ಅಂದ ತಕ್ಷಣ ಬರೀ ಸ್ವೀಟೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಸಾಂಬಾರು ತಿಂದಮೇಲೆ ಸಾಂಬಾರು ಕೂಡ ಮಾಡ್ಬೋದು ಅಂತ ಅನಿಸ್ತದೆ. ಮುಂಚೆ ಒಂದು 2-3 ಸಲ ತಿಂದಿದ್ದೆ, ನನಗಾದರೆ ಇಷ್ಟ ಆಗ್ತಿರಲಿಲ್ಲ, ಆದರೆ ಇವಾಗ ಇಷ್ಟ ಆಗುತ್ತೆ. ಫಸ್ಟ್ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ರು, ಸಾಸಿವೆ ಸಿಡಿದ ಮೇಲೆ ಒಂದು 2-3 ಬೆಳ್ಳುಳ್ಳಿ, ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 4 ದಳ ಕರ್ಬೇವಿನ ಸೊಪ್ಪು ಎಲೆ, ಅದನ್ನು ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲು ಮತ್ತು ಸಾಂಬಾರು ಪುಡಿನ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಕುದಿಸ್ಕೊತಾರೆ. ಇಷ್ಟೇ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇದು ಬಾಣಂತಿಲಿ ಜಾಸ್ತಿ ಕೊಡ್ತಾರೆ, ನನಗೆ ಮುಂಚೆ ಇಷ್ಟ ಆಗ್ತಿರ್ಲಿಲ್ಲ, ಆದರೆ ಇವಾಗ ತಿಂದು ಅದು ಒಂದು ಸ್ವಲ್ಪ ಟೇಸ್ಟ್ ಹೋಗಿದೆ ಅಂತ ಹೇಳ್ಬೋದು.
ಮುಂಚೆ ಎಲ್ಲ ಹಾಲು ಸಾಂಬಾರು ಅಂದರೆ ನನಗೆ ಬೇಡವೇ ಬೇಡ, ನಾನು ತಿನ್ನಲ್ಲ, ಹಾಲಲ್ಲಿ ಯಾರಾದರೂ ಸಾಂಬಾರು ಮಾಡ್ತಾರ ಅಂತೆಲ್ಲ ಇದು ಮಾಡ್ತಾಯಿದ್ದೆ. ಹಾಲು ಅಂದ ತಕ್ಷಣ ಸ್ವೀಟೇ ಏನೋ ಆರ್ಡ್ರು ಸ್ವೀಟ್ ಏನಾದರೂ ಮಾಡ್ತಾರೆ ಅಂತ ಇರುತ್ತಲ್ಲ, ಹಾಗಾಗಿ ಆ ಥರ ಮೈಂಡ್ ಸೆಟ್ ಇತ್ತು. ಆದರೆ ಇವಾಗ ಚೇಂಜ್ ಆಗಿದೆ ನೋಡಿ. ಸಾಂಬಾರಿಗೆ ಸ್ವಲ್ಪ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿದಾರಮ್ಮ. ಒಂದೆರಡು ಕುದಿ ಬಂದ ತಕ್ಷಣ ಸಾಂಬಾರು ರೆಡಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮಗೆ ತಿನ್ನಬೇಕಾದ್ರೆ ಗೊತ್ತಾಗಲ್ಲ ಇದು ಹಾಲಲ್ಲಿ ಮಾಡಿರೋ ಸಾಂಬಾರು ಅಂತ, ನೋಡಿದ್ರೆ ಮಾತ್ರ ನಮಗೆ ಹಾಲು ಸಾಂಬಾರು ಅಂತ ಗೊತ್ತಾಗೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಾದರೂ ಟ್ರೈ ಮಾಡಿದ್ರೆ. ನೀವು ಯಾರಾದರೂ ಹಾಲಲ್ಲಿ ಬರೀ ಸ್ವೀಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅದನ್ನು ಕೂಡ ತಿಳಿಸಿ. ನನಗಂತೂ ಈ ಸಾಂಬಾರು ಮಾಡೋ ತನಕ ಅಂದರೆ ನನ್ನ ಕೋ ಸಿಸ್ಟರ್ ಕೂಡ ಒಂದ್ಸಲಿ ಮಾಡಿಕೊಟ್ಟಿದ್ರು, ಅಲ್ಲಿ ತನಕ ನನಗೆ ಹಾಲಲ್ಲಿ ಸಾಂಬಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನೋಡಿ ಅಮ್ಮ ಇವಾಗ ನನ್ನ ತಟ್ಟೆಗೆ ಹಾಕೊಡ್ತಾಯಿದ್ದಾರೆ. ಫಸ್ಟ್ ಫಸ್ಟ್ ಮಾಡಿದಾಗ ನನಗೆ ಬೇಡ, ನಾನು ತಿನ್ನಲ್ಲ ಅಂತ ತುಂಬ ಇದು ಮಾಡ್ತಾಯಿದ್ದೆ. ಆದರೆ ಇವಾಗ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ನಾನೇ ಕೇಳಿಬಿಟ್ಟು ಮಾಡಿಸ್ಕೊಂಡು ತಿಂತೀನಿ ಒಂದೊಂದ್ಸಲ ಮುಟ್ಟಿದಾಗ. ಕೆಳಗಡೆ ಹೆಂಗೂ ಹೋಗಿದ್ನಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಇದ್ದೆ ಸಂಜೆ ತನಕ. ಕಾಫಿ ಎಲ್ಲ ಕುಡ್ಕೊಂಡು ಆಮೇಲೆ ಮೇಲೆ ಬಂದಿದ್ದು. ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ನಾನು ಪಾಪುಗೆ ಏನೇನು ಐಟಮ್ ತರಿಸ್ತಿದ್ದೀರಾ ಅನ್ನೋದನ್ನು ಲಿಂಕ್ ಸಮೇತ ಹಾಕಿ ಅಂತ ಹೇಳಿದ್ರಿ. ಹಂಗಾಗಿ ಇವಾಗ ತೋರಿಸ್ಬಿಡ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಪಾಪುಗೋಸ್ಕರ. ಇದೆ ಇವಾಗ ಏನೇನು ಹೆಲ್ಪ್ ಆಗ್ತಾ ಇದೆ ಅದನ್ನೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾಪುಗೆ ಸ್ಟಾರ್ಟಿಂಗು ನನಗೆ ಬಟ್ಟೆಯೆಲ್ಲ ಇಡೋಕ್ಕೆ, ಇಲ್ಲ ಪಾಪುಗೆ ಡ್ರಾಪ್ಸ್ಗಳು ಇಲ್ಲ ಪೌಡರು ಕ್ರೀಮು ಅದೆಲ್ಲ ಇಡೋಕ್ಕೆ ಬಾಕ್ಸ್ಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದನ್ನು ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಇದು ಮೂರು ಸೆಟ್ಟಲ್ಲಿ ಬರುತ್ತೆ ಈ ಬಾಕ್ಸು. ಇದು ಮೇಲ್ಗಡೆ ಒಂದು ಲಿಡ್ ಕೂಡ ಇರುತ್ತೆ, ಇದು ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಏನು ಪರವಾಗಿಲ್ಲ. ಇದೇನು ಟೈಟಾಗೇನು ಕ್ಲೋಸ್ ಆಗಲ್ಲ, ಸುಮ್ಮನೆ ಕವರ್ ಆಗುತ್ತೆ ಅಷ್ಟೇ. ಈ ಥರದ್ದು ಮೂರು ಪೀಸ್ ಬಂದಿದೆ, ಕಲರ್ ಕಲರ್ ಬೇರೆ ಬೇರೆ ಇದೆ. ಇದನ್ನು ಕೂಡ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದ್ರ ಲಿಂಕು ಎಲ್ಲ ಐಟಮ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಏನು ನಾನು ಯಾವ್ದು ನಾನು ಪರ್ಸ್ನಲಾಗಿ ಪರ್ಚೇಸ್ ಮಾಡಿರೋದೆಲ್ಲ ಯಾವುದು ಪ್ರಮೋಟ್ ಮಾಡ್ತಾ ಇಲ್ಲ, ಅಂದರೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿದೆ, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಇದೆ ಇದು ಬಾಕ್ಸು. ಎಲ್ಲ ಪಾಪುಗೆ ಏನೇನು ಯೂಸ್ ಆಗುತ್ತೆ ಡೈಲಿ ಬೇಸಸ್ ಮೇಲೆ ಅದನ್ನೆಲ್ಲ ನೀಟಾಗಿ ಇದರೊಳಗಡೆ ಫಿಟ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬೇಕಂದರೆ ಯಾರಾದರೂ ತರಿಸ್ಕೋಬೋದು. ನೆಕ್ಸ್ಟು ಇದು ಬುಕ್ಗಳು ತರಿಸಿದ್ದೆ, ಇದು ಅಮೆಝಾನಿಂದ ತರಿಸಿದ್ದು, ಇದ್ರದ್ದು ಲಿಂಕ್ ಕೂಡ ನಾನು ಹಾಕ್ತೀನಿ. ಇದು ಕೂಡ ಚೆನ್ನಾಗಿದೆ, ಪಾಪುಗೆ ತೋರಿಸ್ತಾ ಇದ್ದೀನಿ ಇವಾಗ. ಪಾಪುಗೆ ಮೂರನೇ ತಿಂಗಳು ಅಂದರೆ ಎರಡು ತುಂಬಿ ಮೂರನೇ ತಿಂಗಳು ರನ್ನಿಂಗಲ್ಲಿದೆ. ಪಾಪು ನೋಡ್ತಾನೆ, ಒಂದೊಂದ್ಸಲಿ ನೋಡ್ತಾನೆ, ಒಂದೊಂದ್ಸಲಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಯಾವಾಗಾದರೂ ಫುಲ್ ಇಂಟ್ರೆಸ್ಟಾಗಿ ನೋಡ್ತಾನೆ, ತೋರಿಸ್ಬೋದು. ಇದನ್ನು ಚೆನ್ನಾಗಿದೆ ಬುಕ್ಕು, ಬೇಕಾದರೆ ನೀವು ಯಾರಾದರೂ ಪರ್ಚೇಸ್ ಮಾಡೋಂಗಿದ್ರೆ ಮಾಡಿ. ಮಗು ಇನ್ನೊಂದು ಸ್ವಲ್ಪ ದೊಡ್ಡವನಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಂದು 6 ತಿಂಗಳು 7 ತಿಂಗಳು ಮಕ್ಕಳಾದರೆ ನೀಟಾಗಿ ನೋಡ್ತಾರೆ. ನೋಡಿ ಬೇಕಾದರೆ ತರಿಸ್ಕೋಬೋದು. ಇದ್ರ ಲಿಂಕ್ ಕೂಡ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಮತ್ತು ಪಾಪುಗೆ ಇದು ರೀಸೆಂಟಾಗಿ ತರಿಸಿರೋದು ಸ್ವೆಟರ್ ಟೈಪಲ್ಲಿ, ಸ್ವಲ್ಪ ಇದು ತೆಳ್ಳಿಗಿದೆ, ಯಾಕೆಂದರೆ ಇವಾಗ ಅಷ್ಟು ನನಗೆ ತಿಕ್ಕ ಇರೋ ಬಟ್ಟೆ ಬೇಡ ಪಾಪುಗೆ ಹಾಕೋದಕ್ಕೆ. ಹಾಗಾಗಿ ಇದನ್ನು ಬುಕ್ ಮಾಡಿ ತರಿಸಿದ್ದೀನಿ. ಇದು ರೀಸೆಂಟಾಗಿ ತರಿಸಿರೋದು, ಇದು ಹೊಸದು, ಇನ್ನೂ ಬರೀ ಒಂದ್ಸಲಿ ವಾಶ್ ಮಾಡಿ ಇಟ್ಟಿದ್ದೀವಿ ಅಷ್ಟೇ, ಇನ್ನೂ ಪಾಪುಗೆ ಹಾಕಿಲ್ಲ. ಸ್ವಲ್ಪ ದೊಡ್ಡ ಸೈಜ್ ತರಿಸ್ಬಿಟ್ಟಿದ್ದೀನಿ, ಇದು ಈಗ ಸದ್ಯಕ್ಕೆ ಆಗಲ್ಲ, ಹಾಗೆ ಇಟ್ಟಿರ್ತೀನಿ. ನೋಡೋಣ ಪಾಪು ಸ್ವಲ್ಪ ದೊಡ್ಡವನಾದಮೇಲೆ ಯಾವಾಗ ಆಗುತ್ತೆ ಅವಾಗ ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ಮತ್ತು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದೆ ಮೀಶೋದಲ್ಲಿ 3 ಸ್ವೆಟರ್ಗಳು ತರಿಸಿದ್ದೆ, ಅದು ತುಂಬ ಚೆನ್ನಾಗಿತ್ತು ಅಂತ. ಪಾಪು ಸ್ವಲ್ಪ ಟೈಟ್ ಆಗುತ್ತೆ, ಅಂದರೆ ಟೈಟ್ ಕರೆಕ್ಟಾಗಿ ಆಗುತ್ತೆ ಇವಾಗ, ಕತ್ತತ್ರ ಸ್ವಲ್ಪ ಅದು ಉಜ್ಜಿ ಉಜ್ಜಿ ಅವನು ಕೆಂಪಗೆ ಮಾಡ್ಕೊಂಡ್ಬಿಡ್ತಾನೆ, ಕತ್ತಿಂಗ್ ಅಲ್ಲಾಡಿಸಿ ಅಲ್ಲಾಡಿಸಿ. ಅದಕ್ಕೋಸ್ಕರ ಹಾಕ್ತಲ್ಲ ಅದು ಎತ್ತಿಟ್ಟಿದ್ದೀನಿ. ಅದ್ರ ಲಿಂಕ್ ಕೂಡ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಕಾದರೆ ಅದ್ರ ಆ ಸ್ವೆಟರ್ದು ಫೋಟೋ ಕೂಡ ನಾನು ಹಾಕ್ತೀನಿ. ಇದ್ರದ್ದು ಇದನ್ನು ನಾನು ಮೀಶೋದಲ್ಲಿ ತರಿಸ್ಕೊಂಡಿರೋದು, ಆ ಸ್ವೆಟರು ಮೀಶೋದಲ್ಲಿ ತರಿಸಿದ್ದು. ಇದ್ರ ಲಿಂಕ್ ಕೂಡ ಹಾಕ್ತೀನಿ, ತುಂಬ ತೆಳ್ಳಗಿದೆ, ನೀಟಾಗಿ ಕವರ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಬೇಕಂದರೆ ನೀವು ತರಿಸ್ಕೋಬೋದು ಸ್ವೆಟರು, ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಇದನ್ನು. ಆಮೇಲೆ ಇದು ಫೀಡಿಂಗ್ ಪಿಲ್ಲೋ, ಇದನ್ನು ತರಿಸೋದಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಪಾಪು ತುಂಬ ಜಾಸ್ತಿ ನತ್ತರಿಸ್ಕೊಳ್ಳೋದು ಅಂತಾರೆ ಗೊತ್ತಾ, ಆ ಥರ ಮಾಡ್ತಾಯಿದ್ದ. ನಾನು ಇದನ್ನು 2-3 ಸಲ ಕಾರ್ಟಿಗೆ ಹಾಕಿ ಹಾಕಿ ಬೇಡ ಅಂದ್ಬಿಟ್ಟು ಇದು ಮಾಡಿದ್ದೆ, ನಾರ್ಮಲ್ ಪಿಲ್ಲೋನೇ ಇಟ್ಕೊಂಡು ಫೀಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆದರೆ ಇವನು ನತ್ತರಿಸ್ಕೊಳ್ಳೋದು ನಿಲ್ಲಿಸಲೇ ಇಲ್ಲ ಮಾರಾಯ, ಹಾಗಾಗಿ ಇದನ್ನು ಬುಕ್ ಮಾಡಿ ತರಿಸ್ದೆ. ಪೊಸಿಷನ್ ನೀಟಾಗಿರುತ್ತೆ ಅಂತ ಇದನ್ನು ತರಿಸಿದ ಮೇಲೆ ಹೆಲ್ಪ್ ಆಯಿತು, ಯಾಕೆಂದರೆ ನಂಗೆ ಸಿಜರಿನ್ ಆಗಿರೋದ್ರಿಂದ ಹೊಟ್ಟೆಮೇಲೆ ಪ್ರೆಷರ್ ಬೀಳೋದು ನಾರ್ಮಲ್ ದಿನ ಬಿಟ್ಕೊಂಡಾಗ, ಸ್ವಲ್ಪ ನೋವು ಕೂಡ ಅನ್ಸೋದು. ಇದು ತೊಗೊಂಡಾಗಿಂದ ನನಗೆ ನೋವು ಕಮ್ಮಿಯಾಗಿದೆ, ಪಾಪು ಆರಾಮಾಗೆ ಫೀಡ್ ತೊಗೋತಾನೆ. ಇದರಲ್ಲಿ ಇದರಲ್ಲಿ ಮೇಲೆ ಮಲ್ಸ್ಕೊಂಡಾಗ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡಿ ಇದು ಕವರ್ ಕೂಡ ಇರುತ್ತೆ ಸಪ್ರೇಟಾಗಿ, ಹಿಂಗೆ ಅನ್ಜಿಪ್ ಮಾಡಿಬಿಟ್ಟು ಬೇಕಾದರೆ ವಾಶ್ ಕೂಡ ಮಾಡ್ಕೋಬೋದು. ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ನಾನು ಫಸ್ಟ್ ಕ್ರೈ ಆ್ಯಪಲ್ಲಿ ತೊಗೊಂಡಿರೋದು, ಇದ್ರದ್ದು ಲಿಂಕ್ ಕೂಡ ನಾನು ಹಾಕ್ತೀನಿ. ಇದರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಇದೆ, ಅಂದರೆ ಕವರು ಬೇರೆ ಬೇರೆ ಪ್ರಿಂಟಲ್ಲಿ ಇದೆ, ಬೇಕಂದರೆ ನೀವು ಯಾವ್ದು ಬೇಕಾದ್ರೂ ತರಿಸ್ಕೋಬೋದು. ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಸಿಜರಿನ್ ಆಗಿರೋ
ಅಮ್ಮ ಮಾಮ್ಸ್ಗಳಿಗೆ ಇದು ತುಂಬ ಹೆಲ್ಪ್ಫುಲ್ಲು. ನನಗಂತೂ ತುಂಬ ಹೆಲ್ಪ್ ಆಗ್ತಾ ಇದೆ ಇದನ್ನು ಯೂಸ್ ಮಾಡ್ಕೊಂಡು ಇವಾಗ ಫೀಡ್ ಮಾಡೋದಕ್ಕೆ. ಬೇಕಂದರೆ ನೋಡಿ ನೀವು ಬೇಕಂದರೆ ಬುಕ್ ಮಾಡಿ ತರಿಸ್ಕೋಬೋದು. ಹಾಗೆ ಇದು ಪಾಪುಗೆ ಕುಮ್ತಸ್ ಇದೆ, ಇದು ಕೂಡ ನಾನು ಇದು ಕೂಡ ಫಸ್ಟ್ ಕ್ರೈ ಅಲ್ಲೇ ಆ್ಯಪಲ್ಲೇ ತರಿಸಿತ್ತು. ಇದು ಕೂಡ ಚೆನ್ನಾಗಿದೆ, ನೀವು ಬೇಕಂದರೆ ತರಿಸ್ಕೋಬೋದು. ಇದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇದೆಲ್ಲ ಶೇರ್ ಮಾಡಿದ್ದೆ ನಿಮ್ಗೆ ಆಲ್ರೆಡಿ. ಇದು ನೋಡಿ, ಇದನ್ನು ಕೂಡ ನಾನು ಫಸ್ಟ್ ಕ್ರೈ ಆ್ಯಪಲ್ಲೇ ತರಿಸಿದ್ದು. ಇದನ್ನು ಯೂಸ್ ಮಾಡಿಲ್ಲ ನಾನು, ಕೈಯಲ್ಲೇ ಪಾಪು ನಾಲ್ಗಿನ ಉಜ್ಜುತ್ತಾ ಇದ್ದಾರೆ. ಇದು ಯೂಸ್ ಮಾಡಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಅಂತ ರಿವ್ಯೂ ನೋಡಿದ್ದೆ ನಾನು. ಬೇಕಂದರೆ ಇದು ಕೂಡ ತರಿಸ್ಕೋಬೋದು ನೀವು. ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಹಾಗೆ ಒಂದು ಫೀಡಿಂಗ್ ಬಾಟಲು ಮತ್ತು ಇದು ಪಂಪು. ಇದನ್ನು ಇದು ಸಿಂಪಲ್ಲಾಗಿ ಸಿಂಪ್ಲೆಸ್ಟಲ್ಲಿರೋ ಪಂಪ್ ಇದು. ಒಂದು 350 ಅನಿಸುತ್ತೆ ನಾನು, ಅಂದರೆ ಶಿಪ್ಪಿಂಗ್ ಚಾರ್ಜಸ್ಸು ಅದನ್ನೆಲ್ಲ ಕೂಡ ಹಾಕಿ ನಮಗೆ 350 ಬಿತ್ತು ಅನಿಸುತ್ತೆ. 250-280 ಅನಿಸುತ್ತೆ ಇದೊಂದಕ್ಕೆ. ಇದು ಕೂಡ ಬಾಟಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಕೂಡ ನಾನು ಕೊಡ್ತೀನಿ. ಆರ್ ಫಾರ್ ರ್ಯಾಬಿಟ್ ಅಂತ ಹೇಳಿದ್ರು ನೇಮು, ಬಾಟಲ್ ಲಿಂಕ್ ಕೊಡ್ತೀನಿ. ಇದನ್ನು ಏನಕ್ಕೆ ತರಿಸ್ಕೊಂಡಿದ್ದೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ನನಗೆ ಸಿಸರಿನ ಆದಮೇಲೆ ಸ್ವಲ್ಪ ಅದು ಸ್ಟಿಚಸಲ್ಲಿ ವಾಟರ್ ಲೀಕ್ ಆಗೋ ಪ್ರಾಬ್ಲಮ್ ಇರ್ತಿತ್ತು. ನನಗೆ ಹಾಸ್ಪಿಟಲ್ಗೆ ಹೋಗಿ ಅದು ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಬರಬೇಕಾಗಿತ್ತು. ಕಾರಲ್ಲಿ ಹೋದರೆ ಪಾಪುನ ಕರ್ಕೊಂಡು ಹೋಗ್ಬೋದು. ಒಂದೊಂದ್ಸಲಿ ನಾನು ಅಪ್ಪನ ಜೊತೆ ಬೈಕಲ್ಲಿ ಹೋಗ್ತಿದ್ದೆ, ಇಲ್ಲಾಂದರೆ ಒಂದೊಂದ್ಸಲಿ ಅಮ್ಮನ ಜೊತೆ ಆಟೋದಲ್ಲಿ ಹೋಗ್ತಾ ಇದ್ದೆ. ಪಾಪುನ ಯಾವಾಗಲೂ ನಮ್ಗೆ ಕರ್ಕೊಂಡು ಹೋಗೋಕೆ ಆಗ್ತಿರಲಿಲ್ಲ, ಹಾಗಾಗಿ ಇದು ತುಂಬ ಯೂಸ್ ಆಯಿತು. ತರಿಸಿಟ್ಕೊಂಡಿದ್ದೆ, ನನಗೆ ಮುಂಚೆನೇ ತರಿಸಿಟ್ಕೊಂಡಿದ್ದೆ ನಾನು, ಆವಾಗ ಯೂಸ್ ಆಯಿತು ಅಂತ ಹೇಳ್ಬೋದು. ತುಂಬ ಹೆಲ್ಪ್ಫುಲ್ ಆಗೋದು. ಪಾಪುನ ಹಸ್ಕೊಂಡಿರೋದಂತೂ ಈ ಆವಾಗ ಇನ್ನೂ ದೃಷ್ಟಿನೂ ಬಂದಿರಲ್ಲ. ಇನ್ನು 15-20 ದಿವಸದ ಮಗು, 3 ತಿಂಗಳು ಮೇಲಾಗಿದ್ದರೆ ಅವಕ್ಕೆ ಅದು ಇದು ತೋರಿಸ್ಕೊಂಡು ಏನಾದರೂ ಇದು ಜ್ಞಾನ ಆ ಕಡೆ ಈ ಕಡೆ ಇದು ಮಾಡ್ಬೋದು. ಚಿಕ್ಕ ಮಗು ಇದ್ದಾಗ ಅವಕ್ಕೆ ಹಾಲು ಬೇಕು ನಿದ್ದೆ ಬೇಕು ಅಷ್ಟೇ. ಹಂಗಾಗಿ ಹಸ್ಕೊಂಡಿರ್ಸೋದಕ್ಕಿಂತ ಇದನ್ನು ಯೂಸ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ತರಿಸಿದ್ದೆ. ಇದು ಕೂಡ ನಂಗೆ ತುಂಬ ಹೆಲ್ಪ್ಫುಲ್ ಆಯಿತು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಬೇಕಂದರೆ ನೀವು ತರಿಸ್ಕೋಬೋದು, ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪಂಪ್ ಕೂಡ ಅಷ್ಟೇ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಅಮ್ಮ ಪಾಪುನ ಸಮಾಧಾನ ಮಾಡ್ತಾ ಇದ್ದಾರೆ, ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ ನಿಮಗೆ. ಇದು ಮಮ್ಮಿ ಪಪ್ಪ ಪ್ಯಾಂಟ್ಸು, ಇದು ಪ್ಯಾಂಪರ್ಸು. ಇದು ಸ್ವಲ್ಪ ದೊಡ್ಡ ಸೈಜ್ ತರಿಸ್ಬಿಟ್ಟಿದ್ದೀನಿ ಎಮ್ ಸೈಜು, ಯಾಕೆ ಅಂದರೆ ಇವಾಗ ಫಸ್ಟ್ ಕ್ರೈ ಆ್ಯಪಲ್ಲಿ ಸ್ವಲ್ಪ ಡಿಸ್ಕೌಂಟ್ ಬರ್ತಾ ಇದೆ. ಹಾಗಾಗಿ ಬೇಕಾದರೆ ಯಾರಾದರೂ ಬುಕ್ ಮಾಡಿ ತರಿಸ್ಕೊಳ್ಳಿ ನೋಡಿ. ಇದು ನಾನು 2 ಪ್ಯಾಕ್ ತರಿಸಿದ್ದೀನಿ, ಎಮ್ ಸೈಜ್ ದೊಡ್ಡದು. ಇವಾಗ ಯೂಸ್ ಆಗಲ್ಲ, ಇನ್ನು ಸ್ವಲ್ಪ ದಿನ ಹೋಗ್ಬೇಕು ಇದು ಯೂಸ್ ಮಾಡೋದಕ್ಕೆ. ಬುಕ್ ಮಾಡಿ ನಾನು ತರಿಸ್ಕೊಂಡಿದ್ದೀನಿ. ಮತ್ತು ಇನ್ನೇನು ಅಲ್ಲೊಂದು ಡ್ರಾಯರ್ ಇದೆ ನೋಡಿ, ಅದನ್ನು ಕೂಡ ನಾನು ಇವಾಗ ಪಾಪು ಬಟ್ಟೆ ಇಡೋಕ್ಕೆ ಅಂತ ಅಂದ್ಬಿಟ್ಟು ತರಿಸಿದ್ದು. ಅದು ಕೂಡ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ ನನಗೆ. ಅದರದ್ದು ಲಿಂಕ್ ಒಬ್ಬರು ಕೇಳಿದರು. ಈ ವಿಡಿಯೋದಲ್ಲಿ ಫುಲ್ ನೀಟಾಗಿ ನಾನು ಎಲ್ಲ ಐಟಮ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಮತ್ತು ಸ್ಲಿಪ್ಪರ್ ಇದೆ ತೋರಿಸ್ತೀನಿ, ನಾನು ಹಾಕ್ಕೊಂಡಿದ್ದೀನಿ ಇವಾಗ. ಇದು ಸ್ಲಿಪ್ಪರು ಮನೇಲಿ ಹಾಕೊಳ್ಳೋದಕ್ಕೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ ಸ್ಲಿಪ್ಪರು. 250-280 ಅನ್ಸುತ್ತೆ ಅಷ್ಟೇ ಇದು ಸ್ಲಿಪ್ಪರು. ಬೇಕಂದ್ರೆ ಅಮ್ಮ ಬೈತಾ ಇದ್ರೆ ಕೈಲಿ ಇಟ್ಕೊಡಕ್ಕೆ ತರಿಸ್ತಾ ಇದೆಯಾ ಅಂತ ಕೈ ತೊಳ್ಕೋಬೇಕು ಇವಾಗ ಹೋಗ್ಬಿಟ್ಟು. ಇದು ತುಂಬ ಚೆನ್ನಾಗಿದೆ ಸ್ಲಿಪ್ಪರು, ಬೇಕಂದ್ರೆ ಬುಕ್ ಮಾಡಿ ತರಿಸ್ಕೊಳ್ಳಿ. ಇಲ್ಲಾಂದ್ರೆ ಇದು ನೀರೇನಾದ್ರೂ ಮಿಸ್ ಆಗಿಬಿಟ್ರು ಕೂಡ ಒಂದು ಬಟ್ಟೆಲ್ಲಿ ಒರೆಸ್ಬಿಟ್ರೆ ಹೊಟ್ಟೋಗ್ಬಿಡುತ್ತೆ, ತೇವೆ ಆರೋಗ್ಬಿಡುತ್ತೆ. ಬೇಕಂದ್ರೆ ತರಿಸ್ಕೋದು. ಪಾಪ ಹೇಳ್ತಾ ಇದ್ದಾನೆ, ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಒಂದೇ ನಿಮಿಷ. ಅಮ್ಮ ಪಾಪನ ಮಲಗ್ಸೋದಿ ಕಾಡು ಹೇಳ್ತಾ ಇದ್ದಾರೆ. ಇದು ನೋಡಿ, ಇದು ಡ್ರಾಯರು ನೀಟಾಗಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಯೂಸ್ಫುಲ್ ಆಗ್ತಿದೆ. ಎಲ್ಲ ನೀಟಾಗಿ ಪಾಪು ಬಟ್ಟೆನ ನೋಡಿ, ನೀಟಾಗಿ ಪ್ಯಾಂಟ್ ಒಂದು ಕಡೆ, ಚಡ್ಡಿ ಒಂದು ಕಡೆ, ಸಾಕ್ಸು, ಮತ್ತು ಪಾಪು ಬಾಯಿ ಒರೆಸೋದಕ್ಕೆ ಎಲ್ಲ ಕೂಡ ಒಂದೊಂದು ಕಡೆ ನೀಟಾಗಿ ಸಪ್ರೇಟಾಗಿ ಮಾಡಿರ್ಬೋದು. ಇಲ್ಲಿ ಡೈಪರು ಮತ್ತು ಇದು ಕ್ಲಾತ್ ಡೈಪರು, ಲಾಸ್ಟಲ್ಲಿ ಪಾಪುಗೆ ನಾರ್ಮಲಾಗಿ ಸೂಸು ಮಾಡ್ಕೊಂಡು ಹಾಕ್ತೀವಲ್ಲ ಕೆಳಗಡೆ ಆ ಥರ ಬಟ್ಟೆ, ಪಂಚೆ ಬಟ್ಟೆ, ನೈಟಿ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿರೋದು. ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಲಿಂಕ್ ಹಾಕಿರ್ತೀನಿ ನೋಡಿ, ಬೇಕಂದರೆ ತರಿಸ್ಕೋಬೋದು. ರೂಮ್ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂತ, ಈ ಕಡೆನೂ ನೋಡಿ ಈ ಕಡೆನೂ ನೋಡಿ, ಇದನ್ನೆಲ್ಲ ಕೂಡ ಇವಾಗ ಎತ್ತಿಡ್ತಾ ಇದ್ದೀನಿ. ಒಂದಷ್ಟು ನಿಮ್ಗೆ ಐಟಮ್ಸ್ ತೋರಿಸೋದಕ್ಕೆ ಅಂತ ಈ ಡಬ್ಬ ಖಾಲಿ ಮಾಡಿದ್ರಿಂದ ಇದೆಲ್ಲ ಈಚೆ ಇದೆ ಟ್ಯಾಬ್ಲೆಟ್ಸ್, ಅದೆಲ್ಲನೂ ಕೂಡ ಎಲ್ಲ ಇವಾಗ ನೀಟಾಗಿ ಹಾಕಿ ಎತ್ತಿಡ್ತೀನಿ. ಅಲ್ಲಿ ಅಮ್ಮ ಪಾಪುನ ಮಲಗ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡಿ, ಪಾಪು ಕೈನ ಉಪ್ಕೊಂಡು ಮಲ್ಕೊಂಡಿದ್ದಾನೆ.
ಅವಾಗಲೇ ನಿಮಗೆ ಇದೆರಡು ತೋರಿಸಿರಲಿಲ್ಲ. ಇದು ನೋಡಿ ಕ್ಲಾತ್ ಡೈಪರು, ಇದು ತುಂಬ ಚೆನ್ನಾಗಿರುತ್ತೆ. ನೀವು ಪ್ಯಾಂಪರ್ಸು ಮತ್ತು ಅಂದರೆ ಪ್ಲಾಸ್ಟಿಕ್ ಡೈಪರ್ಸ್ ಎಲ್ಲ ಯೂಸ್ ಮಾಡಲ್ಲ ಅಂತಂದರೆ ಈ ಥರದನ್ನ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಲಂಗೋಟಿ, ಇದನ್ನು ಕೂಡ ನಾನು ಫಸ್ಟ್ ತೋರಿಸಿದೆ, ಇದರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಈ ಲಂಗೋಟಿ ಹೆಣ್ಮಕ್ಳಾದರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಆದರೆ ಗಂಡು ಮಕ್ಕಳಿಗೆ ನನಗೇನು ಅನ್ಸಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ. ಸಂಡಿಲ ಆ ಕಡೆ ಈ ಕಡೆ ಬಿಟ್ಟಿರ್ತಾರೆ. ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಲಿಂಕ್ ಕೊಟ್ಟಿರ್ತೀನಿ, ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾಯಿತು. ಇದು ಪಾಪುಗೆ ಡೈಲಿ ಹಾಕೋದು ವಿಟಮಿನ್ D3 ಸಿರಪ್ಪು, ಇದೊಂದು ಮಾತ್ರ ಮೇಲೆ ಇಟ್ಕೊಂಡಿದ್ದೀನಿ, ಅದು ಅಮ್ಮನ ಟ್ಯಾಬ್ಲೆಟ್ ಮೇಲಿರೋದು. ಇನ್ನೆಲ್ಲ ಕೂಡ ನೀಟಾಗಿ ಎತ್ತಿಟ್ಟಿದ್ದಾಯಿತು. ಇದು ಅಪ್ಪ ಟ್ರಿಮ್ಮರ್ ಬುಕ್ ಮಾಡಿ ತರಿಸಿದ್ರು, ಇದು ಇನ್ನೂ ಕೆಳಗಡೆ ಮನೆಗೆ ಹೋಗಿಲ್ಲ, ಇಲ್ಲೇ ಇದೆ. ಇದು ಡ್ರೈ ಫ್ರೂಟ್ಸು, ನಂಗೆ ಬೇಜಾರಾದಾಗ ತಿನ್ನೋದಕ್ಕೆ. ಇನ್ನೊಂದು ದೊಡ್ಡ ಕವರಲ್ಲಿದೆ ಬಾದಾಮಿ ಎಲ್ಲ, ಇದರಲ್ಲಿ ಒಂದು ಸ್ವಲ್ಪ ಇದು ಖಾಲಿ ಆಲ್ಮೋಸ್ಟು. ಆಮೇಲೆ ಇದು ರಾಗಿ ಹಸಿಟ್ಟು ಪಾಪುಗೆ ನೆತ್ತಿಗೆ ಹಾಕ್ತಾರಲ್ಲ ಅದಕ್ಕೆ, ಇನ್ನು ನೀರು ಮತ್ತು ಪಾಪು ಕೊಬ್ಬರಿ ಎಣ್ಣೆ, ಮತ್ತು ಇದೆರಡು ಎತ್ತಿಡಬೇಕು. ಬೆಡ್ ಕೂಡ ಇವಾಗ ಕ್ಲೀನ್ ಮಾಡಿದ್ದಾಗಿದೆ, ಏನು ಬೆಡ್ಶೀಟ್ ಎಲ್ಲ ಏನು ತೆಗಿಯೋಕೆ ಹೋಗಿಲ್ಲ, ನಾಳೆ ಹೆಂಗೋ ಅಮ್ಮ ತೆಗ್ದಾಕ್ತಾರೆ ವಾಶ್ಗೆ. ಸುಮ್ಮನೆ ಹಾಗೆ ಸ್ವಲ್ಪ ಸರಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ನನಗೆ ಎರಡು ಪಿಲ್ಲೋ ಬೇಕು, ಒಂದು ಹಾಲು ಕುಡಿಸ್ಬೇಕಾದ್ರೆ ಬೆನ್ನಿಗೆ ಹಾಕ್ಕೊಳಕ್ಕೆ, ಇದು ತಲೆಗೆ ಹಾಕ್ಕೊಳಕ್ಕೆ. ಇದು ಸ್ವಲ್ಪ ತೆಳ್ಳಗಿದೆ, ನನಗೆ ಹಿಂದೆಗಡೆ ಓರ್ಕೊಳಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇದು ಇಟ್ಕೊಂಡಿದ್ದೀನಿ. ಇದನ್ನು ಎತ್ತಿಟ್ಬಿಡ್ತೀನಿ ಫೀಡ್ ಮಾಡೋ ಟೈಮಲ್ಲಿ. ಆಮೇಲೆ ಪಾಪು ಆಟಾಡ್ಸೋಕ್ಕೆ ಏನಾದರೂ ಒಂದು ಮಧ್ಯರಾತ್ರಿ ಒಂದೊಂದ್ಸಲಿ ಎದ್ದೋಳ್ತಾರೆ, ಒಂದು ಸ್ವಲ್ಪ ತೆದ್ದಿರ್ತಾನೆ, ಅವಾಗ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಇಟ್ಕೊಂಡಿರ್ತೀನಿ ಗಿಲ್ಕಿನ. ಮತ್ತು ಫೀಡಿಂಗ್ ಪಿಲ್ಲೋ, ಮತ್ತು ಪಾಪು ಪಕ್ಕದಲ್ಲಿ ಏನಾದರೂ ಮಲಗಿಸ್ಕೊಂಡ್ರೆ ಸಿಂಬಿ, ಅದನ್ನು ಹಾಕ್ಕೊಂಡು ಮಲಗಿಸ್ಕೊತೀನಿ. ಬೆಡ್ಶೀಟೆಲ್ಲ ಏನು ಮಡ್ಚಕ್ಕೆ ಹೋಗಲಿಲ್ಲ, ಹೆಂಗೂ ಯೂಸ್ ಮಾಡ್ತಾನೆ ಇರ್ತೀನಿ ಮಲ್ಕೊಂಡಾಗೆಲ್ಲ, ಹಾಗಾಗಿ ಹಂಗೆ ಇದೆ. ನೋಡಿ ಬೆಡ್ ಕೂಡ ಎಲ್ಲ ನೀಟಾಗಿ ಇವಾಗ ಕ್ಲೀನಾಗಿದೆ. ಮೂರ್ನಾಲ್ಕು ದಿನದಿಂದ ಯಾವುದೇ ವ್ಲಾಗು ನಾನು ಪೋಸ್ಟ್ ಮಾಡಿಲ್ಲ, ಯಾಕೆಂದರೆ ಪಾಪು ಇಟ್ಕೊಂಡು ಸ್ವಲ್ಪ ಎಲ್ಲ ವಿಡಿಯೋ ಮಾಡೋದು, ಅದನ್ನು ಎಡಿಟ್ ಮಾಡೋದು, ಅದೆಲ್ಲ ತುಂಬ ಹಿಂಸೆ ಆಗುತ್ತೆ. ಅಂದರೆ ಏನು ಗೊತ್ತಾ, ಅವ್ನು ಎದ್ದಿದ್ದಾಗ ಅವ್ನು ಆಟಾಡಿಸ್ಬೇಕು, ಅವ್ನು ಮಲ್ಕೊಂಡಿದ್ದಾಗ ಸೌಂಡ್ ಮಾಡಬಾರ್ದು ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾವುದಾದ್ರು ವಿಡಿಯೋ ಮಾಡಿದ್ದೆ ಎಲ್ಲ ಸೇರಿಸಿ ವ್ಲಾಗಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ, ಖುಷಿಯಾಗಿರಿ, ಖುಷಿನ ಹಂಚಿ. ಮತ್ತು ಯಾರಾದರೂ ನನ್ನ ವ್ಲಾಗ್ನ ಮಿಸ್ ಮಾಡ್ಕೊತಾ ಇದ್ದರೆ ಪ್ಲೀಸ್, ನನ್ನದು ಹಳೆಯ ವಿಡಿಯೋಗಳು ಇದ್ದಾವೆ, ದಯವಿಟ್ಟು ಹೋಗಿ ನೋಡಿ, ಅದು ಕೂಡ ತುಂಬ ಚೆನ್ನಾಗಿದೆ. ಇವಾಗಿಂತ ಅವಾಗಿನ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವಾಗ ಬಾಣ ಅಂತೆಲ್ಲ ಮನೇಲಿ ಇರ್ತೀನಿ, ಏನು ಅಷ್ಟು ನಿಮಗೆ ಕಂಟೆಂಟ್ ಕೊಡೋಕ್ಕಾಗ್ತಿಲ್ಲ, ಹಾಗಾಗಿ ಹಳೆ ವಿಡಿಯೋಗಳನ್ನ ಹೋಗಿ ದಯವಿಟ್ಟು ಚೆಕ್ಔಟ್ ಮಾಡಿ. ಸರಿ, ಬಾಯ್.